ನಮಸ್ಕಾರ. ಜೆ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು, ಮತ್ತು ಸಹ ಪ್ರಾಯೋಜಕರು ಸಿಹಿ ಕಹಿ ಚಂದ್ರರವರ ಬೊಂಬಾಟ್ ಭೋಜನ ಸ್ಪೈಸಸ್ ಪೌಡರ್ಸ್ ಆ್ಯಂಡ್ ಮಸಾಲಾಸ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಶ್ರೀನಿಧಿ ಪಬ್ಲಿಕೇಶನ್ಸ್, ಇದು ಮಾರ್ಕೆಟ್ ಮತ್ತು ಮೆಜೆಸ್ಟಿಕ್ಗೆ ಬಹಳ ಹತ್ತಿರವಿರುವಂತಹ ಅವೆನ್ಯೂ ರೋಡ್ ಹಾಗೂ ಬಳೆಪೇಟೆಯಲ್ಲಿ ಇರುವಂತಹ ಧಾರ್ಮಿಕ ಮಳಿಗೆ. ಈ ಒಂದು ಧಾರ್ಮಿಕ ಮಳಿಗೆಯಲ್ಲಿ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕಗಳು ಆಗಿರಬಹುದು ಅಥವಾ ಪೂಜಾ ಸಾಮಗ್ರಿಗಳು ಇಲ್ಲಿ ಲಭ್ಯ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬರೆದಿರುವಂತಹ ಎಲ್ಲ ಪುಸ್ತಕಗಳನ್ನು ಶ್ರೀನಿಧಿ ಪಬ್ಲಿಕೇಶನ್ಸ್ನವರು ಹೊರತಂದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಇತ್ತೀಚೆಗಷ್ಟೇ ಶ್ರೀನಿಧಿ ಪಬ್ಲಿಕೇಶನ್ಸ್ ಮಳಿಗೆಗೆ ಭೇಟಿ ನೀಡಿದ್ರು, ಅಲ್ಲಿ ಸರಸ್ವತಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಬನ್ನಿ, ಆ ವಿಶೇಷ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. ತಾಯಿ ಶಾರದೆಯ ಆರಾಧನಾ ಮಹೋತ್ಸವ ಜ್ಞಾನ ಭಂಡಾರಕ್ಕೆ ನಾವು ಬಂದಿದ್ದೇವೆ. ಶ್ರೀನಿಧಿ ಜ್ಞಾನ ಭಂಡಾರದಲ್ಲಿ ಇವತ್ತಿನ ದಿವಸ ತಾಯಿ ಶಾರದೆಯ ಉಪಾಸನೆ ನಡೀತಾ ಇದೆ. ಶಾರದೆಯ ಅನುಗ್ರಹಕ್ಕೋಸ್ಕರ ಇರ್ತಕ್ಕಂತಹ ಗ್ರಂಥಗಳ ಈ ಮಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ತಮ್ಮೆಲ್ಲರ ಕೈಯಲ್ಲಿ ಸೇರಿರ್ತಕ್ಕಂತಹ ಪ್ರತಿಯೊಂದು ಕಾಲಕಾಲಕ್ಕೂ ಬೇಕಾಗಿರ್ತಕ್ಕಂತಹ ಗ್ರಂಥಗಳನ್ನು ಒದಗಿಸುವಂತಹ ಒಂದು ವಿಶೇಷವಾದಂತಹ ಅಂಶ ಇಲ್ಲಿದೆ. ಹಾಗಾಗಿ ಇದು ಜ್ಞಾನ ಭಂಡಾರ. ಶ್ರೀನಿಧಿ ಪಬ್ಲಿಕೇಶನ್ಸಲ್ಲಿ ನಡೀತಿರ್ತಕ್ಕಂತಹ ತಾಯಿ ಶಾರದೆಯ ಅನುಗ್ರಹಕ್ಕೋಸ್ಕರ ನವರಾತ್ರಿಯ ಶರನ್ನವರಾತ್ರಿಯ ಉತ್ಸವದಲ್ಲಿ ಶಾರದೆಯ ಪೂಜೆ ಮಾಡಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿಂದಲೇ ಹೊರಡತಕ್ಕಂಥದ್ದು ನನ್ನ ಸಾಕಷ್ಟು ಕೃತಿಗಳು ಬರೆದಿರತಕ್ಕಂತಹ ಸಾಕಷ್ಟು ಕೃತಿಗಳು ವಿಚರಿತವಾಗಿರತಕ್ಕಂತಹ ಗ್ರಂಥಗಳು. ವರ್ಷಫಲ ಇರಬಹುದು, ಗುರುಗೋಚಾರ ಇರಬಹುದು, ಲಕ್ಷ್ಮೀ ಕಟಾಕ್ಷ ಇರಬಹುದು, ಹಾಗೆ ವಿಶೇಷವಾಗಿರ್ತಕ್ಕಂತಹ ಧರ್ಮ ಸೂಕ್ಷ್ಮಗಳು, ಇನ್ನು ಧನ್ವಂತರಿಯ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳ ಭಂಡಾರ, ಇದೆಲ್ಲವೂ ಶ್ರೀನಿಧಿ ಪಬ್ಲಿಕೇಶನ್ಸಿಂದನೇ ಹೊರಬರ್ತಕ್ಕಂಥದ್ದು. ಈ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಜೊತೆಗೆ ಇಂದು ಶಾರದೆಯ ಅನುಗ್ರಹಕ್ಕೋಸ್ಕರ ಶಾರದಾರಾಧನೆ ಇಲ್ಲಿ ನಡೀತಾ ಇದೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಗೆ ನೇತ್ರಂಭಗೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಣೋ ದೇವೇ ಸರಸ್ವದೇವಾಚೇ ಭರ್ವಾಚನೇವದೇ ಹೇನಾಮಯಿಕ್ರೇವತು ಭಗವತಿ. ಸುವಕ್ಷೋಜ ಕುಂಭ ಸುಧಾ ಪೂರ್ಣ ಕುಂಭ ಪ್ರಸಾದವಲಂಬ ಪ್ರಪುಣ್ಯವಲಂಬ ಸದಾ ಸೇತು ಬಿಂಬ ಸದಾ ನೋಷ್ಟಬಿಂಬ ಭಜೇ ಶಾರದಾಂಬ ಅಜಸ್ತ್ರಂ ಮದಂಬ. ಕಟಾಕ್ಷೇ ದಯಾರ್ಧಂ ಕರೇ ಜ್ಞಾನಮುದ್ರ ಕಲಾಭಿರ್ವಿನಿತ್ರ ಕಲಾಪೈ ಸುಭದ್ರ ಪುರಸ್ತ್ರೀ ವಿನಿತ್ರ ಪುರಸ್ತುಂಗಭದ್ರ ಭಜೇ ಶಾರದಾಂಬಂ ಅಜಸ್ತ್ರಂ ಮದಂಬಂ. ಲಲಮಾಂಗಫಾಲ ಲಸತ್ಕಾನಲೋಲ ಸ್ವಭಕ್ತೈಕಪಾಲ ಯಶಶ್ರೀ ಕಪೋಲ ಕರೇ ತ್ವಕ್ಷಮಾಲ ಕನಕ್ಪ್ರತ್ನಲೋಲ ಭಜೇ ಶಾರದಾಂಬಂ ಅಜಸ್ತ್ರಂ ಮದಂಬಂ. ಸುಸೀಮಂತ ವೇಣಿ ದೃಶಾ ನಿರ್ಜಿತೈಣಿ ಪ್ರಮತ್ಕೀರವಾಣಿ ನಮದ್ವಜ್ರಪಾಣಿ ಸುಧಾಮಂತರಾಸ್ಯ ಮುದಾ ಚಿಂತ್ಯ ವೇಣಿ ಭಜೇ ಶಾರದಾಂಬಂ ಅಜಸ್ತ್ರಂ ಮದಂಬಂ. ಸುಶಾಂತಾಂ ಸುದೇಹ ದೃಗಂತೇ ಕಚಾಂತ ಲಸತ್ಸಲ್ಲತಾಂಗೀ ಮನಂತಮಚಿಂತ್ಯ ಸ್ಮರೆತ್ತಾಪಸೈ ಸಂಗ ಪೂರ್ವಸ್ಥಿತಾಂತ ಭಜೇ ಶಾರದಾಂಬಂ ಅಜಸ್ತ್ರಂ ಮದಂಬಂ. ಪುರಂಗೇ
ತುರಂಗೆ ಮೃಗೇಂದ್ರೆ ಖಗೇಂದ್ರೆ ಮರಳೆ ಮದೇಬೆ ಮಹೋಕ್ಷೇಧಿರೂಢ ಮಹತ್ಯಂ ನವಭ್ಯ ಸದಾ ಸಾಮರೂಪಂ ಭಜೇ ಶಾರದಾಂಬಂ ಅಜಸ್ತ್ರಂ ಮದಂಬಂ. 2017 ವರ್ಷ ಭವಿಷ್ಯ, ಒಂದು ವರ್ಷದಲ್ಲಿ ಆಗಬಹುದಾದರೆ ಏನು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳ ಪದ್ಧತಿ ಹೇಗೆ, ಯಾವ ಕ್ರಮದ ಅನುಷ್ಠಾನ, ಯಾವ ಕ್ರಮಗಳಲ್ಲಿ ನಾವು ಅನುಷ್ಠಾನವನ್ನು ಮಾಡಿ ಅಂದಿನದಿರಿರ್ತಕ್ಕಂತಹ ಗಂಡಾಂತರಗಳಾಗಲಿ, ಸಮಸ್ಯೆಗಳಾಗಲಿ, ಅಥವಾ ಬರ್ತಕ್ಕಂತಹ ದೋಷಗಳಾಗಲಿ, ಆ ದೋಷವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯ, ಆ ಚೈತನ್ಯ ಹೇಗೆ ವೃದ್ಧಿಯಾಗುತ್ತೆ, ಅದಕ್ಕೆ ಬೇಕಾದಂತಹ ಸುಲಭೋಪಾಯ ಏನು, ಅಂತಹ ಸುಲಭೋಪಾಯ ಇದರೊಂದಿಗೆ ಮತ್ತೊಂದು ವಿಶೇಷ. ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಫಲ ದರ್ಪಣದಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಅಂಶವಿದೆ. ವಿಶೇಷವಾಗಿ ನಾನಾ ವನಸಿರಿಗಳಿಂದ ತಯಾರಾಗಿರ್ತಕ್ಕಂತಹ ವಾಸ್ತುಗೃಹದಲ್ಲಿರ್ತಕ್ಕಂತಹ ಸರ್ವ ದೋಷಗಳಿಗೂ ಸಹಿತ ವಿಮುಕ್ತಿಗೋಸ್ಕರ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಧೂಪವನ್ನು ಹಾಕಿ ದುಷ್ಟ ಮತ್ತು ಗಂಡಾಂತರವನ್ನು, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ವನಸಿರಿ ಉಚಿತವಾಗಿ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ, ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ, ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ, ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋವಂಥದ್ದು
ಇತ್ತೀಚೆಗಷ್ಟೇ ಬೆಂಗಳೂರಿನ ಬನಶಂಕರಿ ಮೂರನೇ ಹಂತ ಕತ್ರಿಕುಪ್ಪೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಶಿಷ್ಯವರ್ಗ ಸಾರ್ವಜನಿಕ ಗಣಪತಿ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದರು. ಬನ್ನಿ ಆ ವಿಶೇಷ ಕಾರ್ಯಕ್ರಮವನ್ನು ನಾವೀಗ ವೀಕ್ಷಿಸೋಣ. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಫಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರು ದೈತ್ಯಗಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಖಂಡಕಾಯ ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ
ಗ್ರಂಥಾಂತರಾತ್ಮನೆ ಗೀತಲೀನಾಯ ಗೀತಾಶ್ರಯಾಯ ಗೀತವಾದ್ಯ ಪಟವೇ ಹೇಯ ಚರಿತಾಯ ಗಾಯಕವರಾಯ ಗಂಧರ್ವ ಪ್ರಿಯ ಕೃತಿ ಕಾಯಕಾಧೀನ ವಿಗ್ರಹಾಯ ಗಂಗಾ ಜಲ ಪ್ರಣಯವತೆ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋ ಸಹಸ್ರಾಯ ಗೋವರ್ಧನಾಯ ಗೋಪ ಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಣಪತಯೇ ನಮೋ ನಮಃ ಓಂ ಗಂ ಗಣಪತಯೇ ನಮೋ ನಮಃ
ಕಳೆದ ಭಾಗದಲ್ಲಿ ನಾವು ಆನಂದ್ ಗುರುಜಿ ಅವರ ಶಿಷ್ಯವರ್ಗ ನೆರವೇರಿಸಿದಂತಹ ಸಾರ್ವಜನಿಕ ಗಣಪತಿ ಮಹೋತ್ಸವದ ಅದ್ಧೂರಿ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರ ಜೊತೆಗೆ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು, ಅನೇಕ ಸಂಘಟನೆಗಳ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು. ಬನ್ನಿ, ಆ ಎಲ್ಲ ವಿಶೇಷ ದೃಶ್ಯಗಳನ್ನು ಈಗ ನೋಡ್ಕೊಂಡು ಬರೋಣ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಭಕ್ತರ ಪಾಲಕ ಗಣಪತಿ ಬಾಪ, ಭಕ್ತಿ ಪ್ರದಾಯಕ ಗಣಪತಿ ಬಾಪ, ಗೌರಿ ಕಂದನೆ ಭುವಿ ಕಡೆ ಬಾಪ. ಆನೆಯ ಮುಖದ ಗಣಪತಿ ಬಾಪ, ಚೌತಿಯ ಪೂಜೆಯ ಪಡೆಯಲು ಬಾಪ, ಸಂಕಟ ನೀಗಲು ಬೆನಕನೆ ಬಾಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಅಷ್ಟದಿಪಾಲರ ಒಡೆಯನೆ ಬಾಪ, ಕೋಟಿ ಕೋಟಿ ಸುರರೊಡೆಯನೆ ಬಾಪ, ತಾಂಡವ ನೃತ್ಯವನಾಡುತ್ತ ಬಾಪ. ಗಣಾಧಿಪ ಗಣಪತಿ ಬಾಪ, ಸರ್ವೇಶ್ವರ ಗುರು ಗಣಕನೆ ಬಾಪ, ವಿದ್ಯೆಯ ಅಧಿಪನೆ ಜ್ಞಾನ ಸ್ವರೂಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಹೊಟ್ಟೆಗೆ ಸುತ್ತಿ ಹೆಡೆಯ ಸ್ವರೂಪ, ಭಕ್ತರ ಮೇಲೆ ಬೇಡವು ಕೋಪ, ಸ್ಥೂಲ ಶರೀರ ಟೊಣಪ ಗಣಪ. ಸುರನರರೆಲ್ಲ ವಂದಿಸುವಪ್ಪ, ಕುಂಡಲಧಾರಿ ಶ್ರೀ ಬೆನಕಪ್ಪ, ಶುದ್ಧ ಬುದ್ಧಿಯ ಕರುಣಿಸು ಅಪ್ಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಪಾಪಗಳೆನಿತು ಗೈದಿಹೆವಪ್ಪ, ತಪ್ಪನು ಮನ್ನಿಸಿ ಕಾಯೋ ಅಪ್ಪ, ರತ್ನ ಗರ್ಭನೆ ವಿಘ್ನೇಶಪ್ಪ. ಕಿರೀಟವ ಧರಿಸಿದ ಗಣಪ, ಅಂಕುಶ ಪಿಡಿದಿಹ ಓಂಕಾರಪ್ಪ, ಅಳಿಸಲು ಬಾಪ ದುರ್ಗುಣ ದರುಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಮೊದಲನೆ ಪೂಜೆಯ ಪಡೆಯುವ ಗಣಪ, ಸಿದ್ಧಿ ಬುದ್ಧಿಗಳ ಒಡೆಯನೆ ಗಣಪ, ಮೋಹವ ಬಿಡಿಸೋ ಅಂಕುಶದಪ್ಪ. ನೂರೊಂದು ನಾಮವ ನುತಿಸುವೆನಪ್ಪ, ಸಾವಿರ ನಾಮವ ಭಜಿಸುವೆನಪ್ಪ, ಒಲವನು ತೋರೋ ಮೊರಕಿವಿಯಪ್ಪ. ಕಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ. ಬೇಡುವೆ ನಿನ್ನನು ಗರಿಕೆ ಪ್ರಿಯಪ್ಪ, ಸೀಬೆ ಚೇಪೆಯ ಕೊಳ್ಳೋ ಅಪ್ಪ, ದೊಡ್ಡಕೆರೆಯಾಗೆ ಏಳೋ ಅಪ್ಪ. ಕಾಡುವ ಚಿಂತೆಯ ಕಳೆಯೋ ಅಪ್ಪ, ಬೇಗುದಿ ಕಳೆಯುತ ಹರಸೋ ಅಪ್ಪ, ಆನೆಯ ವದನದ ಚಿಕ್ಕಣ್ಣಪ್ಪ. ಸಣ್ಣ
ಕರ್ಣತಕ ಧಿಮಿಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಭಾರಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇನ್ನಮಃ. ಜಾನಕೀ ರಾಮ ವಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿನೀನ್ನಮಃ. ಶರನ್ನವರಾತ್ರಿಯ ಶುಭ ಮಹೋತ್ಸವದಲ್ಲಿ ನವರಾತ್ರಿ ಅಂದರೆ ವರ್ಷದ 365 ದಿವಸ ದೇವತಾರಾಧನೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ 9 ದಿನ. ಈ 9 ದಿನದಲ್ಲಿ ಹಿಂದೆ ನಾವು ಮಾಡಬಹುದಾದಂತಹ ಅನುಷ್ಠಾನ ಪೂಜಾ ಪದ್ಧತಿಗಳು ಯಾವುದಾದ್ರೂ ಬಿಟ್ಟಿದ್ದರೂ ಈ ನವರಾತ್ರಿಯಲ್ಲಿ ಮಾಡಬಹುದು ಅನ್ನೋದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಭಾದ್ರಪದ ಮಾಸದಲ್ಲಿ ಇಡಬೇಕಾದಂತಹ ಗಣಪತಿ ಈಗ ಶರನ್ನವರಾತ್ರಿಯಲ್ಲಿದ್ದಾನೆ. ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬ ಬರುತ್ತೆ, ಆಗ ಗಣಪತಿ ಇಟ್ಟು ಆರಾಧನೆ ಮಾಡತಕ್ಕಂಥದ್ದು ಪದ್ಧತಿ. ಹಾಗೆ ಈಗ ನವರಾತ್ರಿ ಆದ್ದರಿಂದ ಈ 9 ದಿನದ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಭಾದ್ರಪದ ಮಾಸದ ಗಣಪನ ಈಗಿಟ್ಟು ಆರಾಧನೆ ಮಾಡತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತಿನ ಈ ಕಾರ್ಯಕ್ರಮ ಇದು ಸಂಕಲ್ಪಪೂರ್ವಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ವಾಸ್ತುಗೃಹದಲ್ಲಿ ಮಾಡತಕ್ಕಂಥದ್ದು ಮನೆಗಾಗಿ ಇರಬಹುದು, ಆದರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಇದು ಲೋಕ ಕಲ್ಯಾಣಾರ್ಥವಾಗಿರುವಂಥದ್ದು. ರಾಜ್ಯದಲ್ಲಿ ಕಾಲಕಾಲಕ್ಕೂ ಮಳೆ ಬೆಳೆ ಆಗಬೇಕಾಗಿದೆ, ಜೊತೆಗೆ ಈಗಿನ ಸಂಕಷ್ಟಗಳೇನೇ ಇದ್ದರೂ ಸಹಿತ ಆಗಿಂದಾಗಲೇ ದೂರ ಆಗಲಿಕ್ಕಾಗಿ ನವಶಕ್ತಿಯ ವಿಶೇಷವಾಗಿರತಕ್ಕಂಥ ಈ ಶರನ್ನವರಾತ್ರಿಯ ಉತ್ಸವದಲ್ಲಿ ಭಗವತಿಯ ಅನುಗ್ರಹ ಬೇಕಾಗಿದೆ. ಅನುಗ್ರಹಕ್ಕಾಗಿ ಇವತ್ತಿನ ದಿವಸ ಗಣಪನ ಆರಾಧನೆ ಆಗಿದೆ. ಗಣಹೋಮ, ನವಗ್ರಹ, ಆದಿತ್ಯಾದಿ ನವಗ್ರಹ, ಗಣಹೋಮ, ಜೊತೆಗೆ ತಾಯಿ ರಾಜರಾಜೇಶ್ವರಿಯ ವಿಶೇಷವಾದಂಥ ಅನುಷ್ಠಾನ, ಹಾಗೆ ಚತುರ್ಮುಖ ಬ್ರಹ್ಮನ ಒಂದು ಆರಾಧನೆ, ವಿಶೇಷವಾದಿ ಪಂಚಮುಖಿ ಗಣಪತಿಯ ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿದೆ. ಈ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಇವತ್ತಿನ ದಿವಸ ಅತಿಥಿಗಳಾಗೂ ಹಾಗೂ ಭಕ್ತರಾಗೂ ಸಹಿತ ಆಗಮಿಸಿರ್ತಕ್ಕಂಥ ಈಶ್ವರಪ್ಪರವರು ಹಾಗೂ ಇನ್ನೂ ಸಾಕಷ್ಟು ಜನ ಗಣ್ಯರಿಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಗಣಪನ ಕೂಡಿಸೋದು, ಆನಂದಿಸೋದು, ಇದೆಲ್ಲವೂ ಸಹಿತ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ವಿಶೇಷತೆಗಳಿದೆ. ಹಿಂದೂ ಸನಾತನ ಧರ್ಮದಲ್ಲಿ ಇಷ್ಟು ಜನ ಒಗ್ಗೂಡಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಪ್ರಪ್ರಥಮ ಬಾರಿಗೆ ಮುಂಚೂಣಿಯಲ್ಲಿರ್ತಕ್ಕಂಥದ್ದೇ ಗಣಪನ ಹಬ್ಬ. ಗಣಪನ ಹಬ್ಬ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರಿಗೂ ಎಲ್ಲರಿಗೂ ಪ್ರೀತಿ, ಎಲ್ಲರಿಗೂ ಸಂತೋಷ, ಸಂತೋಷ ಸಂಭ್ರಮವನ್ನು ಉಂಟು ಮಾಡುವಂಥದ್ದೇ ಈ ಗಣಪನ ಹಬ್ಬ. ಗಣಪನ ಹಬ್ಬದ ಮೂಲ ಕರ್ತವ್ಯವೇ, ಮೂಲ ಕಾರ್ಯವೇ ಇರ್ತಕ್ಕಂಥದ್ದು ಎಲ್ಲರೂ ಒಗ್ಗೂಡಿ ಮಾಡುವಂತಹ ಕಾರ್ಯಕ್ರಮ. ಅಂದರೆ ಎಲ್ಲರಲ್ಲೂ ಸಹಿತ ಯಾವುದೇ ತಾರತಮ್ಯವಿಲ್ಲದಿರ, ಯಾವುದೇ ಜಾತಿ ಮತ ಭೇದವಿಲ್ಲದಿರ, ಪ್ರತಿಯೊಬ್ಬರೂ ಆರಾಧಿಸುವಂತಹ ಗಣಪನ ಅನುಗ್ರಹ ಎಲ್ಲರಿಗೂ ಸಿದ್ಧಿಯಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಈಶ್ವರಪ್ಪರವರು ಹಾಗೂ ಮಾಜಿ MP ರವರು ವಿರೂಪಾಕ್ಷರವರು ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರಿದ್ದಾರೆ, ವಿನಯ್ರವರಿದ್ದಾರೆ, ಇನ್ನೂ ಸಾಕಷ್ಟು ಜನ ಗಣ್ಯಾತಿಗಣ್ಯರಿದ್ದಾರೆ. ಹಾಗೂ ಇದೆಲ್ಲದಕ್ಕೂ ವಿಶೇಷ ನಮ್ಮ ಪುಟಾಣಿ ಮಕ್ಕಳು, ಜೊತೆಗೆ ಶಿಷ್ಯವರ್ಗ, ಇವರೆಲ್ಲರೂ ಸಹಿತ ಬಹಳ ಅದ್ದೂರಿತವಾಗಿ ನಡೆಸಿದ್ದಾರೆ, ನಡೆಸಿರುವುದರಲ್ಲಿ ಅದರಲ್ಲೂ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿತವಾಗಿ ಆಗಬೇಕಾದ್ರೆ ನಮ್ಮ ಮೂರ್ತಿಯವರು, ಕಿರಣ್ಣು ಹಾಗೂ ಗಂಗಾಧರ್ ಹಾಗೂ ಇನ್ನೂ ಸಾಕಷ್ಟು ಕೈಗಳು, ನಾಗರಾಜ್ ಕಂಡು ಕಾಣದ ಕೈಗಳು ಸಾಕಷ್ಟು, ಇನ್ನು ಹರೀಶ್ ಮತ್ತು ಸುರೇಶ್, ನಮ್ಮ ಸತೀಶ್, ಎಲ್ಲರೂ ಪುಟ್ಟ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಎಲ್ಲರೂ ಸಹಿತ ಕೂತು ಎಲ್ಲರ ಸಮ್ಮುಖದಲ್ಲಿ ನಡೆದಂತಹ ಈ ಗಣಪನ ಅನುಷ್ಠಾನ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಅನುಗ್ರಹ ಸಿಗಲಿ ಅನ್ನೋ ಉದ್ದೇಶ ಒಳ್ಳೆಯದಾಗಲಿ. ಹಾಗೆ ನುಡಿಮುತ್ತುಗಳನ್ನು ಆಲಿಸುವುದು ಒಂದು ಭಾಗ್ಯವೇ ಸರಿ, ಅಂತಹ ಭಾಗ್ಯಕ್ಕೆ ಇವತ್ತು ನಮ್ಮ ಈಶ್ವರಪ್ಪರವರ ಅವರ ನುಡಿಮುತ್ತುಗಳನ್ನು ಸಹಿತ ಆಲಿಸೋಣ. ನವರಾತ್ರಿಯ ಸಂದರ್ಭದಲ್ಲಿ ಹೋಮ ಹವನಗಳನ್ನು ಮಾಡ್ತಾ, ಗಣಪತಿಯ ನಮಸ್ಕಾರವನ್ನು ಮಾಡ್ತಾ ಪೂಜ್ಯ ಆನಂದ ಗುರುಜಿಯವ್ರ ಜೊತೆಗೆ ನಾವು ಸೇರ್ತಾ ಇರೋದು ಒಂದು ಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಇಡೀ ಕರ್ನಾಟಕ ರಾಜ್ಯ ಜನ ಅಲ್ಲ, ಇಡೀ ದೇಶದ ಜನ ZTV ಮುಖಾಂತರ ಆನಂದ ಗುರುಜಿಯವರ ಧರ್ಮ ಜಾಗೃತಿಯ ಕಾರ್ಯಕ್ರಮಗಳ ಮೇಲೆ ಮೇಲೆ ನಾವು ನೋಡ್ತಾ ಇರ್ತೇವೆ. ಧರ್ಮ ಜಾಗೃತಿಯೇ ಇವತ್ತು ಮನುಷ್ಯನಿಗೆ ಬೇಕಾದಂಥ ಸಂಸ್ಕಾರ. ಸಂಸ್ಕಾರವಂತ ಮಕ್ಕಳು, ಸಂಸ್ಕಾರವಂತ ಗೃಹಿಣಿಯರು, ಸಂಸ್ಕಾರವಂತರು ಈ ದೇಶವನ್ನು, ಧರ್ಮವನ್ನು ಕಾಪಾಡೋದಲ್ಲಿ ಯಶಸ್ವಿಯಾಗಲಿ ಅಂತ ಗಣಪತಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತೇನೆ ಅಂತ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ. ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಸರಿಯಾಗಿ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ
ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತ ಈ ನಾಡಿಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನ ಕೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶರನ್ನವರಾತ್ರಿ ಅಂಗವಾಗಿ ವಿಶೇಷವಾಗಿ ಪೂಜ್ಯ ಆನಂದ ಗುರುಗಳ ಸಾನ್ನಿಧ್ಯದಲ್ಲಿ ಹೋಮಹವನದ ಮೂಲಕ ಇವತ್ತು ಗಣೇಶನ ಪ್ರಾರ್ಥನೆ ಪೂಜೆಯನ್ನು ನೆರವೇರಿಸಿರುವಂತಹದ್ದು, ಆಕಸ್ಮಿಕವಾಗಿ ಅದರಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಗುರುಗಳನ್ನು ದಿನನಿತ್ಯ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಸಮ್ಮುಖದಲ್ಲಿ ನೋಡುವಂಥ ಒಂದು ಸುಸಂದರ್ಭ ಸದಾವಕಾಶ ಆ ಗಣೇಶ ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿ ಈಗಾಗಲೇ ಈ ಒಂದು ಹೋಮಹವನ ಪೂಜೆ ಈ ಲೋಕ ಕಲ್ಯಾಣಕ್ಕಾಗಿ ಮುಂದೆ ಮಳೆ ಬೆಳೆಗಾಗಿ ಸಮಾಜದಲ್ಲಿ ಎಲ್ಲರೂ ಸುಖವಾಗಿ ಬದುಕಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪೂಜೆ ಪುನಸ್ಕಾರ ಅದೆಲ್ಲರಿಗೂ ಕೂಡ ಶುಭವಾಗಲಿ, ಆ ಗಣೇಶ ಎಲ್ಲರಿಗೂ ಕೂಡ ಕೃಪೆಯನ್ನು ತೋರಲಿ ಅಂಥೇಳಿ ಸ್ವಾಮಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ ತ್ರಿಪುರಾಸುರನ ವಧಿಸೆ ಶಿವಪ್ಪ ನಿನ್ನ ಪೂಜೆಯ ಗೈದನು ಅಪ್ಪ ಶಿವನಿಗೆ ಜಯವನು ಕರುಣಿಸಿದಪ್ಪ ದಶರಥ ನಂದನ ಶ್ರೀರಾಮಪ್ಪ ಸೀತೆಯ ಹುಡುಕಲು ಹೊಂಟಾಗಪ್ಪ ರಾಮನ ಪೂಜೆಯ ಪಡೆದ ಗಣಪ ಕ್ಷಣತ ಕಿಮಿ ಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ ಗಂಗೆಯ ಕರೆಯಲು ಭಗೀರಥಪ್ಪ ಪ್ರಥಮದಿ ನಿನ್ನನು ಬೇಡಿದನಪ್ಪ ಭಗೀರಥನಿಗೆ ಒಲಿದ ಗಣಪ ಅಸುರನ ವಧಿಸಲು ದೇವೇಂದ್ರಪ್ಪ ಕದನಕ್ಕೆ ತೆರಳಲು ಬೇಡಿದನಪ್ಪ ಪೂಜೆಯ ಪಡೆದು ಹರಸಿದೆಯಪ್ಪ ಕಣ್ಣತ ಕಿಮಿ ಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ ಪ್ರಣವ ಸ್ವರೂಪ ಗಣಪತಿ ಬಾಪ ದೇವತೆ ಅಸುರರು ಪೂಜಿಸಿದಪ್ಪ ಅಮೃತ ಮಥನಕ್ಕೆ ಹರಸಿದ ಗಣಪ ನಿನ್ನಯ ಪೂಜೆಯು ಶುಭಕರವಪ್ಪ ಸಾಂಬನ ಪೂಜೆಯ ಪಡೆದ ಗಣಪ ಸಾಂಬನಿಗೊಲಿದು ಹರಸಿದೆಯಪ್ಪ ಪುಷ್ಕ ರೋಗವ ನೀಗಿದೆಯಪ್ಪ
ತಕ ಧಿಮ್ಮಿ ಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ್ಪ ಪ್ರಣವ ಸ್ವರೂಪ ಗಣಪತಿ ಬಾಪ್ಪ ತಪ್ಪನು ಅರಿತು ನೀಲಕಾಯಪ್ಪ ಪೂಜಿಸೆ ನಿನ್ನನು ಒಲಿದೆನಿ ಗಣಪ ಕೃಷ್ಣಗೆ ಜಯವನು ನೀಡಿದೆಯಪ್ಪ ತಕ ಧಿಮಿ ಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ್ಪ ಪ್ರಣವ ಸ್ವರೂಪ ಗಣಪತಿ ಬಾಪ್ಪ ಪಾರ್ವತಿ ಬೆವರಲಿ ಮೂಡಿದ ಅಪ್ಪ ಕೈಲಾಸ ದ್ವಾರವ ಕಾದ ಕಂದಪ್ಪ ಈಶನ ಎದುರಿಸಿ ನಿಂತ ಗಣಪ ಹರನ ಕೋಪಕ್ಕೆ ಬಲಿಯಾದಪ್ಪ ಆನೆಯ ಶಿರವನ್ನು ಪಡೆದ ಗಣಪ ಶಿವಗಣಕ್ಕೆಲ್ಲ ಒಡೆಯ ನೀನಪ್ಪ ಸಣ್ಣ ತಕ ಧಿಮಿ ಕಿಟ ತಾಳ ಮೃದಂಗ ಶಿವಗಣ ನುಡಿಸಿದೆ ಕುಣಿಯುತ ಬಾಪ್ಪ ಪ್ರಣವ ಸ್ವರೂಪ ಗಣಪತಿ ಬಾಪ್ಪ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಶಂಕರನ ಪ್ರಿಯ ನಂದನನ ಕೀರ್ತಿ ನಿತ್ಯ ಹಾಡುವೆ ಶಂಕರನ ಪ್ರಿಯ ನಂದನನ ಕೀರ್ತಿ ನಿತ್ಯ ಹಾಡುವೆ ಲಂಬೋದರನ ನೆನೆಯುತ್ತಲೇ ಶುಭ ಕಾರ್ಯವನ ಆರಂಭಿಸುವೆ ಲಂಬೋದರನ ನೆನೆಯುತ್ತಲೇ ಶುಭ ಕಾರ್ಯವನ ಆರಂಭಿಸುವೆ ಶುಭ ಕಾರ್ಯವನ ಆರಂಭಿಸುವೆ ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ ಬ್ರಹ್ಮಾನಂದದ ಅನುಭವ ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಳೆವುದು ಗಣಾಧ್ಯಕ್ಷನು ಒಲಿದರೆ ದೀಪವು ಇರುಳನು ಕಳೆವುದು ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆವುದು ಚಾಮೀಕರ ಪ್ರಭು ಚರಣ ಸ್ಪರ್ಶದೆ ವಿಘ್ನವು ಮಂಜಲು ಮರೆವುದು ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು ಮೋದಕ ಪ್ರಿಯನನ್ನು ಭಜಿಸಿದರೆ ಮನದಲ್ಲಿ ಶಾಂತಿಯು ನೆಲೆಸುವುದು ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು ಕುಂಜರಾಸುರ ಭಂಜನ ಎಂದರೆ ಕಷ್ಟವು ದೂರಕ್ಕೆ ಓಡುವುದು
ಕಷ್ಟವು ದೂರಕ್ಕೆ ಓಡುವುದು. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ, ವಿಘ್ನ ಸಂಹಾರಕನ ಪೂಜಿಸೆ ಅಹಂಕಾರದ ಪರಿಭವ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ, ಬ್ರಹ್ಮಾನಂದದ ಅನುಭವ, ಬ್ರಹ್ಮಾನಂದದ ಅನುಭವ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ. ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ, ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ, ತಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ, ತಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ, ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಮೂಜಗದೊಡೆಯ ಗಣೇಶನೇ,
ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಬಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ಬರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಬಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ಬರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ
నగుతా బాడు నేను నోరు వర్ష ఎందు హీగె ఇరలే ఇరలే హర్ష హర్ష బాళిన దీప నిన్న నగు దేవర రూప నీనే మగు నగుతా నగుతా బాడు నేను నోరు వర్ష ఎందు హీగె ಹರುಷ ಹರುಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ
यदनुभावाद् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च. ಶರತ್ಕಾಲ ಎಂಬುದು ಅತ್ಯಂತ ಪ್ರಸನ್ನವಾಗಿರತಕ್ಕಂತಹ ಕಾಲ. ಗಗನದಲ್ಲೆಲ್ಲ ಮೇಘಗಳು ಅಪಚಲಿಸಿ ಶುದ್ಧವಾಗಿರತಕ್ಕಂತಹ ಆಕಾಶದಲ್ಲಿ ಶರದ್ ಋತುವಿನಲ್ಲಿ ಅತ್ಯಂತ ಶೋಭಾಯಮಾನವಾಗಿರತಕ್ಕಂತಹ ಚಂದ್ರ ಮತ್ತು ನಕ್ಷತ್ರಗಳ ಪ್ರಭೆ ಕಾಣಿಸುವಂಥ ಒಂದು ಒಳ್ಳೆಯ ಸಂದರ್ಭ. ಅಂತಹ ಶುಭವಾದ ಸಂದರ್ಭದಲ್ಲಿ ವಿಶೇಷವಾಗಿ ದೇವಿಯ ಅಥವಾ ಶಕ್ತಿಯ ಆರಾಧನೆಗೆ ಮಹತ್ವ ಇದೆ. ಶಕ್ತಿ ಅಂತ ಹೇಳುವಂಥದ್ದು ಸಾತ್ವಿಕ, ರಾಜಸ, ತಾಮಸ ಎಂಬ ಮೂರು ಗುಣಗಳ ಅಧಿದೇವತೆಯಾಗಿ ಶ್ರೀ, ಭೂ ಮತ್ತು ದುರ್ಗಾದೇವಿಯ ಆರಾಧನೆ ನಡೆಯುತ್ತೆ. ಶ್ರೀದೇವಿ ಸಾತ್ವಿಕ ಗುಣದ ಅಭಿಮಾನಿನಿಯಾದರೆ ಭೂದೇವಿ ರಜೋಗುಣದ ಅಭಿಮಾನಿನಿ, ದುರ್ಗಾದೇವಿ ತಮೋಗುಣದ ಅಭಿಮಾನಿನಿಯಾದ್ರಿಂದ ನಮ್ಮಲ್ಲಿರತಕ್ಕಂಥ ತಮೋಗುಣ ದೂರ ಆಗಬೇಕು ಅಂತಾದರೆ ದುರ್ಗಾದೇವಿ ಆರಾಧನೆ ಮಾಡಬೇಕು. ರಜೋಗುಣ ಕಡಿಮೆ ಆಗಬೇಕು ಅಂತಾದರೆ ಭೂದೇವಿ ಆರಾಧನೆ ಮಾಡಬೇಕು. ಸತ್ವಗುಣದ ಸಮೃದ್ಧಿ ಆಗಬೇಕಾದರೆ ಶ್ರೀದೇವಿ ಆರಾಧನೆ ಮಾಡಬೇಕು. ಹೀಗೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಥವಾ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಎಂಬ ಮೂರು ರೂಪಗಳಲ್ಲಿ ಶಕ್ತಿ ಆರಾಧನೆ ಮಾಡೋದರ ಮೂಲಕ ನಮ್ಮಲ್ಲಿರತಕ್ಕಂತಹ ಸಾತ್ವಿಕ ಗುಣಗಳು ಸಮೃದ್ಧಿಯಾಗುತ್ತೆ ಮಾತ್ರ ಅಲ್ಲ, ಅನೇಕ ವಿಧವಾಗಿರತಕ್ಕಂಥ ದುರಿತಗಳು ನಿವೃತ್ತಿ ಆಗ್ತವೆ. ದುರ್ಗಾ ದುರ್ಗಾರ್ಥಿ ನಾಶಿನಿ ಅಂತ ಬೆಟ್ಟದಂತಹ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಶಕ್ತಿ ದುರ್ಗೆಗೆ ಇರೋದ್ರಿಂದ ಅವಳು ದುರ್ಗೆ ಅಂತ ಹೆಸರು ಅವಳಿಗೆ.
ಅಂತಹ ದುರ್ಗಾದೇವಿಯ ಅಥವಾ ಶಕ್ತಿಯ ಆರಾಧನೆ ಎಂಬುದು ವಿಶೇಷವಾಗಿ ಆನಂದ ಗುರುಜಿಯವರ ಸಮೀಪಸ್ಥಿತಿಯಲ್ಲಿ ಶರನ್ನವರಾತ್ರಿಯ ಕಾಲದಲ್ಲಿ ಅತ್ಯಂತ ವೈಭವದಿಂದ ಇಲ್ಲಿ ನಡೀತಾ ಇದೆ. ಒಂದು ಕಡೆ ಶ್ರೀನಿವಾಸನ ಸನ್ನಿಧಾನವೂ ಕೂಡ ಇಲ್ಲಿ ಇದೆ. ಅಂತಹ ಒಂದು ದಿವ್ಯವಾಗಿರತಕ್ಕಂಥ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಥವಾ ಅಮ್ಮನವರ ಶಕ್ತಿದೇವಿಯ ಸನ್ನಿಧಾನ, ಅನೇಕ ವಿಧವಾದ ಬೊಂಬೆಗಳ ಆರಾಧನೆ, ಅದರ ಜೊತೆಗೆ ಶ್ರೀನಿವಾಸನ ಆರಾಧನೆಯ ಸಮಷ್ಟಿಯೊಂದಿಗೆ ಅತ್ಯಂತ ವೈಭವಪೂರ್ಣವಾಗಿ ಈ ಆರಾಧನೆ ನಡೀತಾ ಇರುವಂಥದ್ದನ್ನು ತಿಳಿದು ನಮಗೆ ತುಂಬ ಸಂತೋಷ ಆಯಿತು. ಅದೇ ಸಂದರ್ಭದಲ್ಲಿ ಇವತ್ತು ನಾಮಕರಣದ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಭಗವಂತನ ಹೆಸರೇ ನಮ್ಮೆಲ್ಲರ ಹೆಸರು ಆಗಿರುತ್ತೆ. ಹಾಗಾಗಿ ನಮ್ಮ ವ್ಯವಹಾರಕ್ಕೋಸ್ಕರ ಮಕ್ಕಳನ್ನು ನಾವು ಯಾವುದಾದ್ರೂ ಹೆಸರಿನಿಂದ ಕರೀಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾಮಕರಣ ಎಂಬ ಹೆಸರಿನ ಮೂಲಕ ದೇವದೇವತೆಗಳ ಹೆಸರನ್ನು ಮಕ್ಕಳಿಗಿಟ್ಟು ಆ ಮೂಲಕ ಮಕ್ಕಳನ್ನು ಕರೆಯುವಾಗ ದೇವದೇವತೆಗಳ ಸ್ಮರಣೆಯಾಗಬೇಕು ಎಂಬ ಕಾರಣಕ್ಕೆ ನಮ್ಮಲ್ಲಿ ನಾಮಕರಣ ಎಂಬುದು ನಾಮಕರಣದ ಸಂಪ್ರದಾಯ ಇದೆ. ಹಾಗಾಗಿ ಒಂದು ವ್ಯಕ್ತಿಯ ಗುರುತನ್ನು ಹಿಡಿಲಿಕ್ಕೆ ಪೂರಕವಾಗಿರತಕ್ಕಂಥ ಹೆಸರುಗಳನ್ನು ನೀಡುವುದರ ಮೂಲಕ ಮೂರು ಮಂದಿ ಗುರುಗಳ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ನಡೆದಿದೆ. ಭಕ್ತರಿಗೆಲ್ಲರೂ ಕೂಡ ಅತ್ಯಂತ ಶ್ರೇಯಸ್ಸಾಗಲಿ, ನಮ್ಮೆಲ್ಲರಲ್ಲೂ ಕೂಡ ಸಾತ್ವಿಕ ಗುಣದ ಸಮೃದ್ಧಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ವಿಶೇಷವಾಗಿ ಆ ಅವಳಿ ಮಕ್ಕಳಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ವಿಶೇಷವಾಗಿರ್ತಕ್ಕಂಥ ರಜಿತವಾದಂತಹ ಅಂದರೆ ರಜಿತ ವಜ್ರಾಂಗಿಯನ್ನು ತೊಡಿಸಿ ಅಮ್ಮನವರಿಗೆ ಅಲಂಕಾರ, ವಿಶೇಷವಾದಂಥ ಅನುಷ್ಠಾನ, ವಾಸ್ತುಗೃಹದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದಾದರೂ ಸಹಿತ ಇದರಲ್ಲಿ ಒಂದಷ್ಟು ವಿಶೇಷತೆ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಶ್ರೀಗಳು ಆಗಮಿಸಿ ಅವರು ಸಹಿತ ಆಶೀರ್ವದಿಸಿದ್ದಾರೆ. ಇನ್ನು ನಿಟ್ಟಳ್ಳಿಯ ಆದಿಲಕ್ಷ್ಮಿ ಸಂಸ್ಥಾನದ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹಿತ ಆಗಮಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂತಹ ವಿಶೇಷತೆಗಳು ಪ್ರತಿಯೊಂದು ಸಹಿತ ಷೋಡಶ ಕರ್ಮಗಳಲ್ಲಿ ಬಹಳ ವಿಶೇಷವಾಗಿದೆ. ಅದರಲ್ಲೂ ವಿಶೇಷವಾದಂತಹದ್ದು ನಾಮಕರಣ, ಕಿವಿ ಚುಚ್ಚತಕ್ಕಂಥದ್ದು, ಅನ್ನ ಮುಹೂರ್ತ, ಇದೆಲ್ಲವೂ ಬಹಳ ವಿಶೇಷ. ಸಂಪ್ರದಾಯಬದ್ಧವಾಗಿ ಗುರುಗಳು ಹೇಳಿದಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೆಸರು ಬಹಳ ಮುಖ್ಯ. ಆ ಹೆಸರಿನಿಂದ ಕರಿಬೇಕಾದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವತೆಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ದೇವತೆಗಳ ಹೆಸರು ಹೇಳಿ ಮಕ್ಕಳನ್ನು ಕರಿಬೇಕು. ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟಂತಹ ಮಕ್ಕಳ ಹೆಸರಲ್ಲ, ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹೆಸರು ಇರಬೇಕು. ಭಗವಂತನ ಸಂಕಲ್ಪದಂತೆ ಭಗವಂತನ ನಾಮದೇವಾಗಿರಬೇಕು. ದೇವರ ಹೆಸರನ್ನು ಪ್ರತಿದಿನ ಮಕ್ಕಳ ಹೆಸರಲ್ಲಿ ಕರೀತಾ ಇದ್ದರೆ ಅದು ಯಶಸ್ಸಿಗೆ ಕಾರಣವಾಗುತ್ತೆ. ಆ ಮನೆ ನಿಂದು ನಿತ್ಯವೂ ಸಹಿತ ನಂದಗೋಕುಲವಾಗಿರುತ್ತೆ. ಶುಭ ಭವತ್ಸಾಗರ ದುರಿತ ಪಾಪನ ಶ್ರೀ ಭುವನೈಕ್ಯ ಪ್ರಧಾನಿ ಕಾತ್ಯಾಯನಿ ಕಾಳಿಕಾಂಬೆ ನಮೋ ನಮಃ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ನಾಮಕರಣ ಮತ್ತು ನವದುರ್ಗಿಯ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಅಂದರೆ ಆನಂದ ಗುರುಜಿಯವರ ಈ ಸಾಮೀಪ್ಯಕ್ಕೆ ಆಗಮಿಸಿ ಇವತ್ತು ದೇವಿಗೆ ಹೊಸದಾಗಿ ವಜ್ರಾಂಗಿಯನ್ನು ತೊಡಿಸಿದ್ವಿ ಅಂತ ಹೇಳಿದರು. ಅದು ವಿಶ್ವಕರ್ಮನ ಕಲಾ ಕೌಸ್ತುಭ. ಆದರೆ ಆ ವಿಶ್ವಕರ್ಮನ ಆದೇಶದ ಮೇರೆಗೆ ನಾವು ವಿಶ್ವಕರ್ಮದ ಗುರುಗಳು ಆಗಮಿಸಿದ್ದೇವೆ. ಆ ದೇವಿಯ ಮಹಾ ಕೌಸ್ತುಭ ಶಕ್ತಿಯು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದು ಈ ಜನತೆಗೆ ಮಹದಾಯಕವಾದಂಥ ಎಲ್ಲ ಕೃಪಾಕಟಾಕ್ಷವನ್ನು ಆಶೀರ್ವದಿಸಿ ಆ ಮಕ್ಕಳಿಗೆ ಉತ್ತಮವಾದ ಜೀವನವನ್ನು ಮತ್ತು ಆಯುರ್ ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಎಲ್ರಿಗೂ ಶುಭವಾಗಲಿ ಎಂದು ಹಾರೈಸ್ತೀವಿ. ಪದ
ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೈ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರಸ್ವಾಮಿನೀ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ ಭಗವತಿನ ಪ್ರಾರ್ಥನೆ ಮಾಡ್ತಾ ಈ ಸುಂದರವಾದಂತಹ ಸಂಜಾ ಮುಹೂರ್ತ ಶುಭದಾಯಕವಾಗಿರ್ತಕ್ಕಂತಹ ಈ ಶುಭ ಸಂಜೆ ತಮ್ಮೆಲ್ಲರಿಗೂ ಶುಭವನ್ನು ತರಲಿ. ಜೊತೆಗೆ ಇವತ್ತಿನ ಶುಭ ಮುಹೂರ್ತದಲ್ಲಿ ಇವತ್ತು ಪ್ರತಿಯೊಬ್ಬರ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ವನಸರಿಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಈಗಾಗಲೇ ಸಾಕಷ್ಟು ಪದಾರ್ಥಗಳು ಪ್ರಾಡಕ್ಟ್ಸು ಮಾರುಕಟ್ಟೆಗೆ ಬಂದಿದೆ. ಅಂತಹದರಲ್ಲಿ ಸಾಕಷ್ಟು ಹೆಸರು ಮಾಡ್ತಿರ್ತಕ್ಕಂಥ ಸಾಕಷ್ಟು ಮುಂಚಣಿಯಲ್ಲಿರ್ತಕ್ಕಂಥದ್ದು ಅಮೃತ ಬಿಂದು. ಯಾಕೆಂದರೆ ಈ ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಹೊಟ್ಟೆ. ಹೊಟ್ಟೆಗೆ ಸಮಂಜಸವಾಗಿದ್ದರೆ, ಹೊಟ್ಟೆಯ ಭಾಗದಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಇದ್ದರೆ ಆರೋಗ್ಯ ವೃದ್ಧಿಯಾಗತ್ತೆ. ಹೊಟ್ಟೆ ಸರಿಯಾಗಿರಬೇಕು, ಅದಕ್ಕೆ ಅಮೃತ ಬಿಂದು ಬೇಕು. ಹಾಗೆ ಪ್ರತಿಯೊಂದಕ್ಕೂ ಸಹಿತ ಸೌಂದರ್ಯವರ್ಧಕವಾಗಿರ್ತಕ್ಕಂಥದ್ದು ತಲೆ ಕೂದಲು. ಎಂಥವ್ರಿಗಾದರೂ ಒಂದು ಆಸೆ, ನನಗೆ ಬಹಳ ತಲೆ ಕೂದಲು ಇಷ್ಟಿರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಲೆ ಕೂದಲ ಬಗ್ಗೆ ಅವರದೇ ಆದಂತಹ ಒಂದು ಹೆಚ್ಚು ಕಾಳಜಿ ವಹಿಸ್ತಿರ್ತಾರೆ. ಪ್ರತಿನಿತ್ಯದ ಕಾಯಕದಲ್ಲಿ ಒಂದಿಷ್ಟು ಸಮಯವನ್ನು ತನ್ನ ಸೌಂದರ್ಯಕ್ಕೆ, ಅದರಲ್ಲೂ ಪ್ರತ್ಯೇಕವಾಗಿ ಕೇಶರಾಶಿಗೆ, ಆ ಕೇಶರಾಶಿಗಾಗಿ ಇಟ್ಟಿರ್ತಕ್ಕಂತಹ ಸಮಯಕ್ಕೆ ಸೂಕ್ತವಾದಂತಹ ಆಯುರ್ವೇದಿಕ್ ಒಂದು ಒಳ್ಳೆಯ ಔಷಧಿ, ಒಂದು ವಿಶೇಷವಾದಂತಹ ಇವತ್ತಿನ ಕಾಲಮಾನಕ್ಕೆ ತಕ್ಕನಾಗಿ ಯಾವುದೇ ಒಂದು ಕೆಮಿಕಲ್ಸ್ ಇಲ್ದಿರ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕುಂತಲಾ ಎಂಬತಕ್ಕಂಥ ಹೇರ್ ಆಯಿಲ್ನ ಇವತ್ತು ಮಾರುಕಟ್ಟೆಗೆ ತಂದಿರತಕ್ಕಂಥ ಹೆಗ್ಗಳಿಕೆ ನಮ್ಮ ಜೋಶಿಯವರಿಗೆ ಸಿಗುತ್ತೆ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೇರ್ ಆಯಿಲ್ನ, ಅಂದರೆ ತಲೆಗೆ ಹಚ್ಚುವಂತಹ ಆ ಒಂದು ಸುಂದರವಾದಂತಹ ಸುಮಧುರವಾದಂಥ ಆಯುರ್ವೇದಿಕಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ದಿರ ಬಂದಿರತಕ್ಕಂಥ ಮಾರುಕಟ್ಟೆಗೆ ಬಂದಿರತಕ್ಕಂಥ ಈ ಒಂದು ತೈಲವನ್ನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಿಸುವಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿ ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸವನ್ನು ತಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ತೈಲಕ್ಕೆ ಈ ಶಕ್ತಿ ಇದೆ ಅಂತ ಹೇಳ್ತಾ ಇರತಕ್ಕಂತಹ ನಮ್ಮ ರಾಗಿಣಿ ತ್ರಿವೇದಿ ಅವರು ಸಹಿತ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಕಾರಣ, ಒಂದು ಒಳ್ಳೆಯ ಪದಾರ್ಥ ಅಂದರೆ ಆ ಪದಾರ್ಥದ ಹಿಂದೆ ನಾವಿದ್ದೀವಿ ಅನ್ನೋ ಒಂದು ಒಳ್ಳೆಯ ಮನಸ್ಸು ರಾಗಿಣಿಯವ್ರದ್ದಿರಬಹುದು. ಯಾಕೆಂದರೆ ಇವತ್ತಿನ ಆಧುನಿಕ ಯುಗದಲ್ಲಿ, ಆಧುನಿಕ ಯುಗ ಮತ್ತು ಪ್ರತಿಯೊಬ್ಬರ ಜೀವನಕ್ಕೂ ಒಂದಷ್ಟು ಯಶಸ್ಸಿಗೆ ಹಗಲಿರಲು ಶ್ರಮಿಸುವುದು ಸಹಜವೇ. ಆ ಹಗಲಿರಲು ಶ್ರಮಿಸುವಂತಹದ್ರಲ್ಲೂ ಸಹಿತ ಒಂದಿಷ್ಟು ಆಧ್ಯಾತ್ಮಿಕ ಧಾರ್ಮಿಕತೆಗೆ ಬೇಕಾದಂತಹ ಆಯುರ್ವೇದಿಕ್ ಪ್ರಾಡಕ್ಟ್ಗೆ, ಆಯುರ್ವೇದಿಕ್ ಬರ್ತಕ್ಕಂಥ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪ್ರಾಡಕ್ಟ್ಸ್ ಇದ್ದರೂ ಸಹಿತ ಅದಕ್ಕೆ ನಾವಿದ್ದೀವಿ ಅಂತ ಹೇಳಿ ಅವರು ಒಂದಷ್ಟು ವಿಶೇಷವಾಗಿ ಅದಕ್ಕೆ ಸಹಕರಿಸ್ತಾ ಇರೋದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ಮುಂದೆ ಬರ್ತಕ್ಕಂಥ ನಮ್ಮ ಜೋಶಿಯವರು ತಯಾರು ಮಾಡ್ತಕ್ಕಂಥ ಯಾವುದೇ ಒಂದು ಪದಾರ್ಥಗಳಿಗಾದರೂ ಹೆಚ್ಚು ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಬೇಕು, ಹಾಗೆ ಸೂಕ್ತವಾದಂಥ ಸಮಧುರವಾದಂಥ ಪ್ರತಿಯೊಬ್ಬ ಬಡವನಿಗೂ ಸಹಿತ, ಒಬ್ಬ ಸಾಮಾನ್ಯ ಬಡವನಿಗೂ ಆ ಒಂದು ಸಾಮಗ್ರಿಗಳು ಕೈಗೆಟಕಬೇಕು. ಅಂತಹ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಎಲ್ಲರೂ ಸಹಿತ ತರೋಣ. ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮೆಲ್ಲರಿಗೂ ಶುಭದಾಯಕವಾಗಿರಲಿ. ಹಾಗೆ ನನ್ನ ಮಾಧ್ಯಮದ ಮಿತ್ರರು, ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಪತ್ರಿಕೋದ್ಯಮದವರು ಬಂದಿದ್ದಾರೆ, ಮತ್ತು ಸಾಕಷ್ಟು ಜನ ಈ ಒಂದು ಕಂಪನಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಮುಂದಿಂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಒಂದು ನಮ್ಮ ಇಂಥ ಒಂದು ನ್ಯಾಚುರಲ್ ಒಳ್ಳೆ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ಇವತ್ತು. ನಾನು ತುಂಬಾ ಹಳೆ ಕಲೆಕ್ಷನ್ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟಿಂದ. ನಾನು ಮಾಡ್ಲಿಂಗ್ ಡೇಸಲ್ಲಿ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಐ ಥಿಂಕ್ ತುಂಬ ಒಂದು 5-6 ವರ್ಷದ ಹಿಂದೆ ಮಾಡ್ಲಿಂಗ್ ಆವಾಗ ಸ್ಟಾರ್ಟ್ ಮಾಡಿದ್ದೆ. ಇಟ್ ವಾಸ್ ವೆರಿ ವೆರಿ ನ್ಯೂ. ಆವಾಗ ನಾನು ಫಸ್ಟ್ ಆ್ಯಡ್ ಮಾಡಿದ್ದು ಫಾರ್ ಶಕುಂತಲಾ. ಆ್ಯಂಡ್ ಆವತ್ತಿಂದ
ಇವತ್ತುವರೆಗೂ ಆ ಒಂದು ಶಕುಂತಲಾ ಅಂದರೆ ಫ್ಯಾಮಿಲಿ ಥರ ನನಗೆ ನನಗೆ ಒಂದು ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆವತ್ತಿಂದ ಇವತ್ತುವರೆಗೂ. ಸೊ ತುಂಬ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಈ ಒಂದು ಬ್ರ್ಯಾಂಡ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಇವಾಗ ಇನ್ ಸೋ ಮಚ್ ಆಫ್ ಕಾಂಪಿಟಿಷನ್ ವಿತ್ ಕಾಸ್ಮೆಟಿಕ್ಸ್ ವಿತ್ ಹೇರ್ ಆಯಿಲ್ ಟಾನಿಕ್ಸ್ ಆ್ಯಂಡ್ ಸೋ ಮಚ್ ಆಫ್ ಕಾಂಪಿಟಿಷನ್ ಸೋ ಮೆನಿ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್, ವಾಟ್ ಡಿಫೈನ್ಸ್ ಒನ್ ಪ್ರಾಡಕ್ಟ್ ಫ್ರಮ್ ಅನದರ್? ಅದು ಒಂದು ಚಿಕ್ಕದು ಒಂದು ಸೆಂಟೆನ್ಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಟ್ಸ್ ಅಂತ ಒಂದು ಕಾನ್ಸೆಪ್ಟ್. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ವೇರ್ ವಿ ಸ್ಟಾರ್ಟೆಡ್ ಫ್ರಾಮ್, ಬೀಂಗ್ ನ್ಯಾಚುರಲ್, ಬೀಂಗ್ ಅಥೆಂಟಿಕ್, ಬೀಂಗ್ ಹೋಮಿಯೋಪತಿ ಆಗಲಿ, ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಲಿ, ವಿ ಆರ್ ಗೋಯಿಂಗ್ ಬ್ಯಾಕ್. ಆ್ಯಂಡ್ ಐ ಥಿಂಕ್ ಶಕುಂತಲಾ ಒಬ್ಬ ಪ್ರಾಡಕ್ಟ್ ಆಗಿ ಅದೇ ಒಂದು ಇಮೇಜ್ನ ಪೋರ್ಟ್ರೇ ಮಾಡ್ತಾ ಇದ್ದೆ. ಸೊ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ನಾನು ಯೂಶ್ವಲಾಗಿ ತುಂಬ ಪ್ರಾಡಕ್ಟ್ಸ್ ಎಂಡೋರ್ಸ್ ಮಾಡಲ್ಲ ಇನ್ ಅ ವೆರಿ ವೆರಿ ಆನೆಸ್ಟ್ ಫ್ಯಾಕ್ಟ್, ಬಿಕಾಸ್ ಇಫ್ ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್, ಐ ಡೋಂಟ್ ಬಿಲೀವ್ ಇನ್ ಎನ್ಕರೇಜಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸಮಥಿಂಗ್ ವಿಚ್ ಐ ಪರ್ಸ್ನಲಿ ಡೋಂಟ್ ಬಿಲೀವ್ ಇನ್. ಬಿಕಾಸ್ ನಾವು ಒಂದು ಇಮೇಜ್ ಇರೋದ್ರಿಂದ ನಾವು ಏನು ಹೇಳ್ತೀವಿ ಇವತ್ತು ಜನಕ್ಕೆ ಅದನ್ನು ಕೆಲವರು ನಂಬ್ತಾರೆ, ಅದನ್ನು ಕೆಲವರು ಫಾಲೋ ಮಾಡ್ತಾರೆ. ಸೊ ಐ ಡೋಂಟ್ ಥಿಂಕ್ ದಟ್ ಐ ವುಡ್ ವಾಂಟ್ ಟು ಬಿ ಅ ಪರ್ಸನ್ ಹೂ ವುಡ್ ವಾಂಟ್ ಟು ಎನ್ಕರೇಜ್ ಅ ಫೇಕ್ ಬ್ರ್ಯಾಂಡ್ ಆರ್ ನಾಟ್ ಅ ಗುಡ್ ಬ್ರ್ಯಾಂಡ್ ಇನ್ ದ ಮಾರ್ಕೆಟ್. ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಟು ಬಿ ಎಂಡೋರ್ಸಿಂಗ್ ಶಕುಂತಲಾ, ಯಾಕಂದರೆ ಈ ಒಂದು ಬ್ರ್ಯಾಂಡ್ ಎಷ್ಟು ನ್ಯಾಚುರಲ್ ಆಗಿದೆ. ನಾನು ಪರ್ಸ್ನಲಾಗಿ ಈ ಬ್ರ್ಯಾಂಡ್ ಟ್ರೈ ಮಾಡಿದ್ದೀನಿ, ಈ ಹೇರ್ಟೋನ್ ಆಯಿಲ್ ಟ್ರೈ ಮಾಡಿದ್ದೀನಿ, ಇಟ್ಸ್ ಅ ಫ್ಯಾಂಟ್ಯಾಸ್ಟಿಕ್ ಪ್ರಾಡಕ್ಟ್. ಗುರುಜಿಯವ್ರ ಆಶೀರ್ವಾದ ಇದೆ ಪ್ರಾಡಕ್ಟ್ ಮೇಲೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ತುಂಬಾ ಇದು ಒಂದು ಫುಲ್ ಶಕುಂತಲಾ ಟೀಮ್ ತುಂಬ ಕಷ್ಟಪಟ್ಟು ಈ ಒಂದು ಒಳ್ಳೆ ಪ್ರಾಡಕ್ಟ್ನ ಇವಾಗ ಮಾರ್ಕೆಟ್ ತರ್ತಾ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಐ ಹೋಪ್ ದ್ಯಾಟ್ ದಿ ಓನರ್, ದಿ ಡಿಸ್ಟ್ರಿಬ್ಯೂಟರ್ಸ್, ದಿ ಪೀಪಲ್ ಹೂ ಆರ್ ಬಿಹೈಂಡ್ ದಿಸ್ ಪ್ರಾಡಕ್ಟ್, ಅವ್ರು ಎಲ್ರಿಗೂ ಒಳ್ಳೇದಾಗಲಿ. ಬಿಕಾಸ್ ಇಸ್ ಜೆನ್ಯೂನ್ಲಿ ಅಕಾರ್ಡಿಂಗ್ ಟು ಮೀ ಅ ವೆರಿ ವೆರಿ ಗುಡ್ ಪ್ರಾಡಕ್ಟ್. ಆ್ಯಂಡ್ ಯು ಮಸ್ಟ್ ಟ್ರೈ ಇಟ್, ಎಲ್ಲರೂ ಟ್ರೈ ಮಾಡಿ. ನಮ್ಮ ಜೋಶಿಯವರು ಇವತ್ತು ಏನೆಲ್ಲ ಒಬ್ಬ ವ್ಯಕ್ತಿಗೆ ಬೇಕಾಗಿದೆಯೋ, ಅತ್ಯ ಅಮೂಲ್ಯವಾಗಿರ್ತಕ್ಕಂತಹ ಬೆಳಗಿನಿಂದ ಸಂಜೆವರೆಗೂ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಸಹಿತ ನಮ್ಮ ಈ ಒಂದು ವಾಸ್ತವಿಕವಾಗಿರ್ತಕ್ಕಂಥ ಈ ಕಂಪನಿಯಿಂದಲೇ ಪ್ರಚಾರಕ್ಕೆ ಬರುತ್ತೆ. ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಸಂಸ್ಥೆಯಿಂದ ಜೋಶಿಯವರಿಗೂ ಹಾಗೂ ರಾಗಿಣಿಯವರಿಗೂ ಇಲ್ಲಿ ನೆಲೆದಿರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಮಾಧ್ಯಮ ಮಿತ್ರರಿಗೂ ಭಗವತಿ ಒಳ್ಳೇದು ಮಾಡಲಿ. ಗುರುಗಳ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ನಿಮ್ಮ ಮಾಡುವ ಪ್ರತಿಯೊಂದು ಕೆಲಸಗಳು ಯಶಸ್ಸಿನ ಹಾದಿಯಲ್ಲಿರಲಿ. ಹಾಗೆ ನಮ್ಮ ಸಂಸ್ಥೆಯಿಂದ, ನಮ್ಮ ಆಶ್ರಮದ ವತಿಯಿಂದ ಜೋಶಿಯವ್ರನ್ನು ಮತ್ತು ರಾಗಿಣಿಯವ್ರನ್ನು ಗೌರವಿಸಿ ನಿಮ್ಮೆಲ್ಲರಿಗೂ ಭಗವತಿ ಆಶೀರ್ವಾದ ಇರಲಿ ಅಂಥೇಳಿ ಆಶೀರ್ವದಿಸ್ತಿದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. Thank you.
ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ನಿಮ್ಮೆಲ್ಲರಿಗೂ ಈ ದಿನದ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ನಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹಾಶಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.